ವೆರಿ ಗುಡ್ ಮಾರ್ನಿಂಗ್. ಬೆಳಗಿನ ಸಮಯ ಸುಮಾರು 6ರಿಂದ 6 ಕಾಲ ಆಗಿರ್ಬೋದು. ಎದ್ದು ಬಂದ ತಕ್ಷಣ ಒಂದು 10-15 ನಿಮಿಷ ನಿಧಾನ ಕೂತ್ಕೊಂಡು ಒಂದು ದೊಡ್ಡ ಬಿಸಿನೀರು ಕುಡಿಯೋದು, ಹಾಗೆ ಅದಾದಮೇಲೆ ಆಯಿಲ್ ಪುಲ್ಲಿಂಗ್ ಮಾಡೋದು, ಇದೆರಡನ್ನು ನಾನು ಮಾಡ್ತೀನಿ. ಇದೆರಡನ್ನು ಈ ವಿಡಿಯೋದಲ್ಲಿ ತೋರಿಸಿಲ್ಲ, ಇನ್ನೊಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ಡಾಗಿ ಮಾತಾಡ್ತೀನಿ ನಾನು. ಈಗ ಬೆಳಗ್ಗೆ ಎದ್ದು ಅದೆಲ್ಲ ಕೆಲಸ ಆದಮೇಲೆ ಹಲ್ಲುಜ್ಜಿ ಮುಖ ತೊಳ್ಕೊಂಡು ನಂತರ ಕಾಫಿ ಕುಡಿಯೋದು. ಅಷ್ಟರಲ್ಲಿ ನಾನು ರಾತ್ರಿ ಏನಾದರೂ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಲ್ಲ, ತರಕಾರಿ ಹೆಚ್ಚಿಟ್ಟಿರೋದು ಇದೆಲ್ಲದನ್ನು ಕೂಡ ಕುಕ್ಕರಲ್ಲಿ ಬೇಯಿಸೋದಿದ್ರೆ ಅದಕ್ಕೂ ಕೂಡ ತಯಾರಿ ಮಾಡ್ಕೊಂಡಿರ್ತೀನಿ. ನಾನು ಆಯಿಲ್ ಪುಲ್ಲಿಂಗ್ ಮಾಡ್ತಾ ಮಾಡ್ತಾ ಸಾಕಷ್ಟು ಕೆಲಸನ ಮಾಡ್ಕೊಂಡಿರ್ತೀನಿ. ತರಕಾರಿನ ತೊಳೆದು ಇಟ್ಕೊಂಡು ಹೆಚ್ಕೊಡೋದಾದರೆ, ಅಥವಾ ಬೇಳೆನ ನೆನೆಸಿಟ್ಕೊಳ್ಳೋದು, ಅಥವಾ ಅಕ್ಕಿನ ನೆನೆಸಿಟ್ಕೊಳ್ಳೋದು, ಇದೆಲ್ಲ ಥರದ ಕೆಲಸನೂ ನಾನು ಆವಾಗ ಮಾಡ್ಕೊಂಡಿರ್ತೀನಿ. ಹಾಗೆಯೇ ರಾತ್ರಿ ತೊಳೆದಿಟ್ಟಿದ್ದ ಪಾತ್ರೆ ಏನಾದರೂ ಜೋಡಿಸ್ಕೊಳ್ಳೋದಿದ್ರೆ ಅದನ್ನು ಕೂಡ ಮಾಡಿರ್ತೀನಿ. ಅದಾದಮೇಲೆ ಕಾಫಿ ಕುಡಿಯೋ ಟೈಮು. ಹಾಗೆ ಒಮ್ಮೆ ಬಾಗಿಲ ಹತ್ರ ಬಂದು ನೋಡಿ ಹೋಗೋಣ, ಬೆಳಕು ಸೂರ್ಯನ ಬೆಳಕು ಬೀಳ್ತಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಬಂದೆ. ಇದು ಹಿಂದಿನ ದಿವಸ ದೀಪಾವಳಿ ರಂಗೋಲಿ, ಇದು ಇವಾಗ ಇದ್ರ ಕೆಲಸ ಕೂಡ ಒಂದಿದೆ, ದೀಪ ಎಲ್ಲ ತೆಗೆದು ಈ ರಂಗೋಲಿನೆಲ್ಲ ಕ್ಲೀನ್ ಮಾಡೋದು. ಬಟ್ ಇವತ್ತಿನ ದಿವಸ ಮಾಡೋದಿಲ್ಲ, ಮಾರನೇ ದಿವಸಕ್ಕೆ ಇಡ್ತೀನಿ. ಒಂದು ದಿವಸ ಹಾಕಿದ ರಂಗೋಲಿ ಅಟ್ಲೀಸ್ಟ್ 2 ದಿವಸನಾರು ಇರಲಿ ಅಂತ ಹೇಳಿ. ಇದಕ್ಕೂ ಹಿಂದಿನ ವ್ಲಾಗಲ್ಲಿ ದೀಪಾವಳಿ ದಿವಸ ನರಕ ಚತುರ್ದಶಿ ದಿವಸ ಹಾಕಿದ ರಂಗೋಲಿ ಕೂಡ ನಾನು ನಿಮ್ಮ ಜೊತೆ ಅವತ್ತಿನ ವೀಡಿಯೋದಲ್ಲಿ ತೋರಿಸಿದ್ದೆ, ನೀವು ನೋಡಿದ್ದೀರಾ ಅಂದ್ಕೊಳ್ತೀನಿ. ಹಿಂದಿನ ಬ್ಲಾಗ್ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ದೀಪಾವಳಿದು. ಈಗ ಕುಕ್ಕರ್, ಒಂದು ಕುಕ್ಕರ್ನಲ್ಲಿ ನಾನು ತೊವ್ವೆ ಮಾಡೋದಕ್ಕೆ ತರಕಾರಿ ಹೆಚ್ಚಿ ಅಂದರೆ ಹೆಸರುಬೇಳೆ ಜೊತೆಗೆ ಬೇಯಿಸ್ಕೊತಾ ಇದ್ದೀನಿ. ಇನ್ನೊಂದು ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಸೊ ಸೈಮಲ್ಟೇನಿಯಸ್ಸಾಗಿ ಆದಾಗ ಎರಡು ಕೆಲಸ ಒಂದೇ ಸತಿ ಹಾಕೋಗುತ್ತೆ. ಹಾಗೆಯೇ ತಿಂಡಿಗೆ ಇವತ್ತು ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಹೆಚ್ಚಾಕಿ ಅಂದರೆ ಕ್ಯಾರೆಟು, ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ ಇದೆಲ್ಲ ಒಗ್ಗರಣೆಗೆ ಹಾಕಿ ಅವಲಕ್ಕಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇದೆರಡು ಅಂದರೆ ಇವತ್ತು ಏನು ಮಾಡಬೇಕು ಅನ್ನೋದು ಪ್ಲ್ಯಾನ್ ನಾನು ರಾತ್ರಿನೇ ಮಾಡಿಟ್ಕೊಂಡಿದ್ದೆ. ಸೀಮೆ ಬದನೆಕಾಯಿ ಒಂದೇ ಹೆಚ್ಚೋ ಕೆಲಸ ಇತ್ತು, ಹಾಗಾಗಿ ರಾತ್ರಿನೇ ಅದನ್ನು ಸಿಪ್ಪೆ ತೆಗೆದು ಹೆಚ್ಚಿ ಇಟ್ಟಿದ್ದೆ. ಈಗ ಬೆಳಗ್ಗೆ ಕುಕ್ಕರ್ನಲ್ಲಿ ಬೇಯಕ್ಕಿಟ್ಟಿದ್ದೀನಿ. ಈರುಳ್ಳಿ ಎಷ್ಟೇ ತೊಳೆದ್ರು ನೀರಲ್ಲಿ ನೆನೆಸಿದ್ರು ಕೂಡ ಕಣ್ಣೂರಿ ಅಂತೂ ಬಂದೇ ಬರುತ್ತೆ. ಸೊ ಈರುಳ್ಳಿ ಸಿಪ್ಪೆ ತೆಗೆದ್ಮೇಲೆ ಒಂದ್ಸರಿ ತೊಳ್ಕೊಂಬಂದೆ, ಯಾಕೆಂದರೆ ಅದರಲ್ಲಿ ಕಪ್ಪು ಕಪ್ಪದಿರುತ್ತಲ್ಲ ಅಂಶ, ಅದೆಲ್ಲ ಚೆನ್ನಾಗಿರಲ್ಲ ಅಂಥೇಳಿ. ಈರುಳ್ಳಿನ ಸಣ್ಣಗೇನು ಹೆಚ್ಚಬೇಕಾಗಿಲ್ಲ, ಆದರೆ ಕೆಲವೊಂದ್ಸರಿ ಕೇಳ್ತಿರ್ತೀರಾ ಈರುಳ್ಳಿನ ಸಣ್ಣಗೆ ಹೆಚ್ಚೋದು ಹೇಗೆ ತೋರಿಸಿ ಅಂತ, ಅಥವಾ ತರಕಾರಿನ ಸಣ್ಣಗೆ ಚೆನ್ನಾಗಿ ಹೆಚ್ಚೋದಿರ್ಬೋದು, ಅಥವಾ ಸುಂದರವಾಗಿ ಕಾಣೋ ಹಾಗೆ ಹೆಚ್ಚೋದಕ್ಕೆ ಕೇಳಿದ್ರಿ. ಸೊ ಇವತ್ತಿನ ದಿವಸ ಈರುಳ್ಳಿ ಹೆಚ್ತಾ ಇದ್ದೆ, ನೆನಪಾಯಿತು, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೋಬೇಕು ಅಂತಿದ್ರೆ ಈ ರೀತಿ ಸ್ಲೈಸಸ್ ಮಾಡಾದ್ಮೇಲೆ ಈ ರೀತಿ ಮತ್ತೆ ಮಧ್ಯದಲ್ಲಿ ಒಂದು 2-3 ಕಟ್ ಮಾಡಿಕೊಂಡ್ರೆ ಆವಾಗ ಸಣ್ಣಗೆ ಬರುತ್ತೆ, ಇನ್ನೂ ಒಂದು 3-4 ಕಟ್ ಮಾಡಿಕೊಂಡ್ರೆ ಇನ್ನೂ ಸಣ್ಣಗೆ ಬರುತ್ತೆ, ಈ ರೀತಿ ಹೆಚ್ಬೋದು. ಈ ಚಾಕು ಐಕಿಯಾ ತೊಗೊಂಬಂದಿದ್ದೆ, ಐಕಿಯಾ ವ್ಲಾಗ್ ನೋಡಿದ್ರ ನೀವು, ಚೆನ್ನಾಗಿತ್ತು ಶಾಪಿಂಗು, ಚಾಕು ಸೂಪರ್ ಆಗಿದೆ. ಚಾಕು ಸೆಟ್ ತೊಗೊಂಬಂದೆ, ಅದೇನು ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ನೀವು ಆ ವ್ಲಾಗ್ನ ಖಂಡಿತ ನೋಡಿ. ಈರುಳ್ಳಿ ಹೆಚ್ಕೊಂಡಿದ್ದಾಯಿತು, ಇದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟು ಮತ್ತು ದಪ್ಪ ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ ಇದನ್ನು ಹಾಕೋಣ ಅಂತ ಅಂದ್ಕೊಂಡು ತೊಳ್ಕೊಂಬಂದೆ. ಕ್ಯಾರೆಟ್ನ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದು ಹೋಗುತ್ತೆ. ಸೊ ಬೆಳಗಿನ ದಿವಸದ ಅಡುಗೆಗೆ ಪ್ಲ್ಯಾನ್ ಹಿಂದಿನ ದಿವಸನೇ ಮಾಡಿದ್ರಿಂದ ಏನು ಮಾಡಬೇಕು ಅಂಥೇಳಿ ಇಲ್ಲಿ ನಂಗೆ ಇದ್ದಿದ್ದ ಕೆಲಸ ಒಂದೇ, ಈ ಅವಲಕ್ಕಿಗೆ ತರಕಾರಿನ ಹೆಚ್ಕೋಬೇಕಾಯಿತು. ಈರುಳ್ಳಿ ಹಿಂದಿನ ದಿವಸ ಹೆಚ್ಚಿ ಇಡೋದಕ್ಕೆ ಆಗೋದಿಲ್ಲ, ಕೆಲವ್ರು ಮಾಡ್ತಾರೆ ಆದರೆ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಇದೊಂದು ಕೆಲಸ ಇತ್ತು, ಈರುಳ್ಳಿ ಮತ್ತು ಉಳಿದಿದ್ದ ತರಕಾರಿ ಹೆಚ್ಚೋದು. ಸೀಮೆ ಬದನೆಕಾಯಿನ ರಾತ್ರಿನೇ ಹೆಚ್ಚಿ ಒಂದು ಡಬ್ಬಿಲಿ, ಸ್ಟೀಲ್ ಡಬ್ಬಿಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಹೆಸರುಬೇಳೆನ ಸ್ವಲ್ಪ ಹೊತ್ತು ನೆನೆಸಿ ಅಥವಾ ಹುರ್ಕೊಂಡು ಅದ್ರ ಜೊತೆಗೆ ತರಕಾರಿನ ಸೇರಿಸಿ ಕುಕ್ಕರ್ನಲ್ಲಿ ಬೇಯೋದಕ್ಕಿಡೋದು. ಒಂದೆರಡು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿದ್ದೆ. ಈಗ ತರಕಾರಿ ಎಲ್ಲ ಹೆಚ್ಚಿದ್ದಾಗಿದೆ. ಹಾಂ, ಇನ್ನೊಂದು ಆಯಿಲ್ ಪುಲ್ಲಿಂಗ್ ಮಾಡ್ತಾ ಮಾಡ್ತಾ ನಾನು ಬೆಳಗ್ಗೆ ಅವಲಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೆ ಒಂದು 10-15 ನಿಮಿಷಕ್ಕೆ. ಈಗ ಒಗ್ಗರಣೆಗೆ ಮಾಮೂಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇದಿಷ್ಟು ಮಾಮೂಲಿ ಒಗ್ಗರಣೆಗೆ ಹಾಕ್ತೀವಲ್ಲ ಅದು, ಸ್ವಲ್ಪ ಅರಶಿನನೂ ಕೂಡ ಸೇರಿಸ್ಕೊಂಡು ನಂತರ ತರಕಾರಿನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಇದಕ್ಕೊಂದು ಚಿಟಿಕೆ ಉಪ್ಪು ಮತ್ತು ಸಕ್ಕರೆನ ಖಂಡಿತ ಸೇರಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಆವಾಗ ಅವಲಕ್ಕಿ ರುಚಿ ದುಪ್ಪಟ್ಟಾಗತ್ತೆ ಅಂದರೆ ತಪ್ಪಾಗೋದಿಲ್ಲ. ಈ ಥರ ಅವಲಕ್ಕಿನ ಖಂಡಿತ ಇನ್ನೊಂದು ಸತಿ ಮಾಡಿಕೊಡಿ ಅಂತ ನಿಮ್ಮ ಮನೇಲಿ ಕೇಳ್ತಾರೆ. ಸಾಮಾನ್ಯ ಅವಲಕ್ಕಿ ಉಪ್ಪಿಟ್ಟಿಗೆ ಅಂತ ಡಿಮ್ಯಾಂಡ್ ಇರೋದಿಲ್ಲ, ಆದರೆ ಈ ಸಣ್ಣ ಪುಟ್ಟ ರುಚಿ ಹೆಚ್ಚು ಅಂತ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಸಾಮಾನ್ಯವಾದ ತಿಂಡಿ ಕೂಡ ಚೆನ್ನಾಗಿ ರುಚಿ ಕೊಡುತ್ತೆ ಅಂತ ಅನಿಸುತ್ತೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನ ಹಾಕ್ಕೊಳ್ಳಿ. ಆ ಸಕ್ಕರೆ ಒಗ್ಗರಣೆಯಲ್ಲಿ ಕ್ಯಾರಮಲೈಸ್ ಆದಾಗ ಒಂದು ಸ್ವೀಟ್ ಟೇಸ್ಟ್ ಕೊಡುತ್ತೆ, ತುಂಬ ಸಿಹಿ ಅನಿಸೋದಿಲ್ಲ, ಆದರೆ ಆಫ್ಟರ್ ಟೇಸ್ಟ್ ಒಂದು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೆನೆಸಿಟ್ಟಂಥ ಅವಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು ಸ್ವಲ್ಪ ಕಾಯಿ ತುರಿ. ನಿಮಗೆ ನಿಂಬೆಹಣ್ಣು ಇಷ್ಟ ಆಗೋದಾದರೆ ಖಂಡಿತ ಮೇಲುಗಡೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಈ ರೀತಿ ಅವಲಕ್ಕಿ ಒಗ್ಗರಣೆ ತಯಾರಾಯಿತು. ಈಗ ಉಳಿದಿದ್ದು ನಂದು ಒಂದೇ ಕೆಲಸ ಏನು ಅಂತ ಹೇಳಿದ್ರೆ
ತೊವ್ವೆನ ಕುದಿಸ್ಕೊಳ್ಳೋದು, ಅನ್ನ ಆಗಲೇ ಆಗಿ ಹೋಗಿದೆ. ಸೊ ನನ್ನ ಮಗಳಿಗೆ ಬಾಕ್ಸಿಂಗ್ ನಾನು ಇವತ್ತು ತೊವ್ವೆ ಅನ್ನನ ಕಲಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಹಿಂದಿನ ದಿವಸ 3 ದಿವಸ ಹಬ್ಬ ಇತ್ತು, ಸಾಕಷ್ಟು ಸ್ವೀಟ್ಸು ಕರೆದಿದ್ದು ಎಲ್ಲ ತಿಂದಿದ್ದಾಗಿತ್ತು. ಹಾಗಾಗಿ ಇವತ್ತಿನ ದಿವಸ ಅಡುಗೆನ ಸಿಂಪಲ್ಲಾಗಿ ಅಷ್ಟೇ ಪೌಷ್ಟಿಕಾಂಶದಿಂದ ಕೂಡಿರೋ ಹಾಗೆ ಮಾಡಬೇಕು ಅಂದ್ಕೊಂಡು ಈ ರೆಸಿಪಿನ ಡಿಸೈಡ್ ಮಾಡಿದ್ದು. ಸಿಂಪಲ್ ಆಗಿರೋ ಅಡುಗೆ ಆದ್ರೂ ಪೌಷ್ಟಿಕಾಂಶದಿಂದ ಕೂಡಿದೆ. ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ರೆಡಿಯಾಗಿ ನನ್ನ ಮಗಳನ್ನ ಡ್ರಾಪ್ ಮಾಡೋಕ್ಕೆ ಹೋಗ್ತೀನಿ. ಅಷ್ಟೊತ್ತಿಗಾಗಲೇ ಸಮಯ ಸುಮಾರು 7:40 7:45 ಆಗಿರುತ್ತೆ. ಬೆಳಗ್ಗೆ ಎದ್ದಾಗಿಂದನೂ ಹೊರಡೋ ತನಕ ಸುಮಾರು ನನಗೆ ಒಂದು 6:30 ಒಂದು 8 ಗಂಟೆ 7:30 ಅಂದರೆ ಒಂದು 2 ಅವರ್ಸ್ ಟೈಮ್ ಏನಿದೆಯಲ್ಲ, ಇದು ಅವತ್ತಿನ ದಿವಸದ ಅಡುಗೆ ತಿಂಡಿ ಕೆಲಸ ಎಲ್ಲದೂ ಮುಗಿದು ಹೋಗುತ್ತೆ. ಕ್ಲೀನಿಂಗ್ ಕೆಲಸ ಒಂದು ಇರೋದಿಲ್ಲ ಅಂತ ಹೇಳ್ಬೋದು. ಅಂದರೆ ಚಿಕ್ಕ ಪುಟ್ಟದ್ದು ಅಡುಗೆ ಮನೇಲಿ ಕ್ಲೀನ್ ಮಾಡೋದು, ಪಾತ್ರೆ ತೊಳೆಯೋಕ್ಕೆ ಹಾಕೋದು, ಅಥವಾ ನಾನೇನಾದ್ರು ತೊಳೆದಿಟ್ಕೊಳ್ಳೋದಿದ್ದರೆ ಅದನ್ನು, ಇದೆಲ್ಲವೂ ಕೂಡ 2 ಅವರ್ಸ್ನಲ್ಲಿ ನನಗೆ ಮುಗಿದು ಹೋಗಿರುತ್ತೆ. ಬೆಳಗಿನ 2 ಅವರ್ಸ್ನಲ್ಲಿ ಇಡೀ ದಿನ ಮಾಡೋ ಅಂದರೆ ಹಂಚ್ಕೊಂಡು ಮಾಡುವಂಥ ಅಡುಗೆ ತಿಂಡಿ ಎಲ್ಲದನ್ನು ಮಾಡಿ ಮುಗಿಸಿದಾಗ ಇಡೀ ದಿನದಲ್ಲಿ ಬೇರೆ ಕೆಲಸ ಮಾಡೋದಕ್ಕೆ ಸಾಕಷ್ಟು ಸಮಯ ಇರುತ್ತೆ. ಈಗ ಕುಕ್ಕರ್ ಕೂಲ್ ಆಗಿದೆ, ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಇದನ್ನು ಒಂದು ಪಾತ್ರೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕೂಡ ಇದು ಹದನ ಸರಿ ಮಾಡ್ಕೊತೀನಿ. ಇದು 1-2 ಕುದಿ ಬಂದರೆ ಸಾಕು, ತೊವೆ ತಯಾರಾಗುತ್ತೆ. ಯಾಕೆಂದರೆ ಎಲ್ಲವೂ ಬೆಂದಿರೋ ಪದಾರ್ಥ ತುಂಬ ಕುದಿಸ್ಬೇಕು ಅಂತೇನಿಲ್ಲ. ಬೇಕಾದರೆ ನೀವು ಇದಕ್ಕೆ ಶುಂಠಿನ ತುರಿದು ಹಾಕ್ಕೋಬೋದು, ಇಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು, ಇಲ್ಲ ಅದನ್ನು ಜಜ್ಜಿಬಿಟ್ಟು ತರಿ ತರಿಯಾಗಿ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಅದು ಕೂಡ ಒಂದೊಳ್ಳೆ ರುಚಿನ ಕೊಡುತ್ತೆ. ಊಟ ಮಾಡಿದ್ದು ಏನು 2-3 ದಿವಸ ನಾವು ತಿಂದಿರ್ತೀವಲ್ಲ ಹೆವಿ ಮೀಲ್ಸು, ಅದೆಲ್ಲವೂ ಕೂಡ ಹೊಟ್ಟೆ ಒಳಗೆ ಜೀರ್ಣ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಂ, 2-3 ದಿವಸದ್ದು ಇನ್ನೂ ಇರುತ್ತೆ ಅಂತಲ್ಲ, ಕೆಲವೊಂದು ಸತಿ ನಮಗೆ ಅಜೀರ್ಣ ಆಗೋ ಸಾಧ್ಯತೆಯೂ ಇರುತ್ತೆ. ಅಂಥ ಟೈಮ್ನಲ್ಲಿ ಕೂಡ ಅದು ಹೆಲ್ಪ್ ಮಾಡುತ್ತೆ. ಈಗ ಇದು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದು ಕುದಿಲಿ, ಕುದ ತಕ್ಷಣ ನಾನು ಒಲೆ ಉರಿನ ಆಫ್ ಮಾಡಿ ಇದಕ್ಕೆ 1 ನಿಂಬೆಹಣ್ಣ ಹಿಂಡ್ತೀನಿ. ಹಾಂ, ನೆನ್ಪಿಟ್ಕೊಳ್ಳಿ, ಒಲೆ ಉರಿನ ಆಫ್ ಮಾಡಿದ್ಮೇಲೆ ನಿಂಬೆಹಣ್ಣ ಹಾಕಬೇಕು. ಹಾಗೆ ತುಪ್ಪದಲ್ಲಿ 1 ಒಗ್ಗರಣೆ ಸಾಸಿವೆ ಮತ್ತು ಜೀರಿಗೆದು, ಬೇಕಾದರೆ ನೀವು ಒಗ್ಗರಣೆಗೆ ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಕೂಡ ಸೇರಿಸ್ಕೋಬಹುದು. ಈ ಒಗ್ಗರಣೆನ ನಾನು ಇದಕ್ಕೆ ತೊವೆಗೆ ಸೇರಿಸ್ಕೊಂಡ್ರೆ ತೊವೆ ತಯಾರಾಗಿದೆ. ಬೆಳಗಿಂದ ಇಷ್ಟೆಲ್ಲ ಕೆಲಸ ಮುಗಿಯೋತಿಗೆ ಸುಮಾರು 7:40 7:30 ಟೈಮ್ ಆಗಿರುತ್ತೆ. ಇದಾದಮೇಲೆ ನಾನು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಾದ್ಮೇಲೆ ನಾನು ಇವಾಗ ನನ್ನ ಮಗಳನ್ನ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಹೋಗ್ತೀನಿ. ಅದಾದಮೇಲೆ ನಾನು ವಾಕಿಂಗ್ ಅಂತೂ ಕನಿಷ್ಠ ವಾರದಲ್ಲಿ 3-4 ಸತಿನಾರು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ವಾರದಲ್ಲಿ ಎಲ್ಲ ದಿವಸಗಳಾದರೆ ಇನ್ನೂ ಸಂತೋಷನೇ. ಇದು ಸ್ನ್ಯಾಕ್ಸಿಗೆ ಅಂತ ಹಣ್ಣ ಇಟ್ಟಿದ್ದೀನಿ, ಸಪೋಟ ಮತ್ತು ಬಾಳೆಹಣ್ಣು. ಯಾವುದೇ ಕರಿದ ತಿಂಡಿ ಸ್ವೀಟ್ಸು ಇದೆಲ್ಲವೂ ಬೇಡ ಅಂಥೇಳಿ, ಇವತ್ತಿನ ದಿವಸ ಹಣ್ಣು ತಿಂದರೆ ಚೆನ್ನಾಗಿರುತ್ತೆ ಅಂಥೇಳಿ ಸ್ನ್ಯಾಕ್ಸಿಗೆ ಇದನ್ನು ಕೊಡ್ತಾ ಇದ್ದೀನಿ. ಸೊ ಇವಾಗ ಹೊರಟೆ ಹೋಗ್ಬಿಟ್ಟು ಅದಾದಮೇಲೆ ಪಾರ್ಕಿಗೆ ಹೋಗಬೇಕಾದ್ರೆ ಮತ್ತೆ ಸಿಗ್ತೀನಿ ನಾನು. ವಾಕಿಂಗ್ ಮಾಡೋದ್ರಿಂದ ಅನೇಕ ಥರದ ಲಾಭಗಳಿದೆ. ಬರೀ ವೆಯ್ಟ್ ಲಾಸು ಈ ಥರದ್ದು ಒಂದೇ ವಿಷಯ ಅಲ್ಲ, ಮಾನಸಿಕವಾಗಿ ಕೂಡ ಸಾಕಷ್ಟು ಸಹಾಯ ಮಾಡುತ್ತೆ. ಪಾರ್ಕಿಗೆ ಬಂದ ತಕ್ಷಣ ಆ ಫ್ರೆಶ್ ಏರ್ ಇರ್ಬೋದು ಅಥವಾ ಇನ್ನೊಬ್ಬರು ವಾಕ್ ಮಾಡ್ತಿರೋ ದೃಶ್ಯನ ನೋಡಿದಾಗ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಅಥವಾ ಹಸಿರು ಇರುತ್ತಲ್ಲ ಅದೇನೇ ಸಾಕು, ನೋಡಿದ ತಕ್ಷಣ ಮನಸ್ಸಿಗೆ ಆಹಾ ಅನ್ನೋ ರೀತಿ ಒಂದು ಖುಷಿನ ಕೊಡುತ್ತೆ ಬೆಳಗ್ಗೆ. ಆಮೇಲೆ ಎಳೆ ಬಿಸಿಲು ಬೀಳ್ತಿರುತ್ತಲ್ಲ ಅದಂತೂ ಸಾಕಷ್ಟು ದೇಹಕ್ಕೆ ಚೈತನ್ಯ ಕೊಡುತ್ತೆ ಅಂದರೆ ತಪ್ಪಾಗೋದಿಲ್ಲ. ವಿಟಮಿನ್ ಡಿ ಕೊರತೆ ಇರೋರಂತೂ ಬೆಳಗ್ಗೆ ಸಂಜೆ 2 ಹೊತ್ತು ವಾಕ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಎಷ್ಟೇ ನಾವು ಮಾತ್ರೆ ಔಷಧಿ ತೊಗೊಂಡ್ರೂ ಸಹಜವಾಗಿ ಸಿಗೋವಂಥದ್ದನ್ನು ನಾವು ಉಪಯೋಗಿಸ್ಕೊಂಡಾಗ ನಮ್ಮಲ್ಲಿರುವಂಥ ಏನು ಡಿಫಿಷಿಯನ್ಸಿ ಅಥವಾ ಕೊರತೆಗಳಿರುತ್ತಲ್ಲ ಅದು ಖಂಡಿತ ನಿವಾರಣೆ ಆಗುತ್ತೆ. ಆ ನೀರಿರ್ಬೋದು, ಗಿಡ ಮರ ಇರ್ಬೋದು, ಎಲ್ಲದನ್ನು ನೋಡ್ತಾ ಒಂದು 1/4 ಗಂಟೆಯಿಂದ 3/4 ಗಂಟೆವರೆಗೂ 45 ಮಿನಿಟ್ಸ್ವರೆಗೂ ವಾಕ್ ಮಾಡಿಬಿಟ್ರೆ ಅವತ್ತಿನ ದಿವಸಕ್ಕೆಲ್ಲ ಒಂದು ರೀತಿ ನಮ್ಮನ್ನು ನಾವು ಚಾರ್ಜ್ ಮಾಡ್ಕೊಂಡಂಗೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ಸುಮಾರು 4 ಕಿಲೋಮೀಟರ್ ಅಷ್ಟು ವಾಕಿಂಗ್ ಆಯಿತು, ತುಂಬಾ ಖುಷಿ ಆಯಿತು. ಬೆಳಗ್ಗೆ ಎದ್ದು ಅದು ಹಬ್ಬ ಹಬ್ಬದಲ್ಲಿ ಜ್ವರ ತಿಂದಿರೋದು ಇದೆಲ್ಲದರ ಮಧ್ಯ ಬೆಳಗ್ಗೆ ನೆಕ್ಸ್ಟ್ ದಿವಸ ಹಬ್ಬನ ಮುಗಿಸ್ಕೊಂಡು ನೆಕ್ಸ್ಟ್ ದಿವಸ ಬೆಳಗ್ಗೆ ಎದ್ದು ಒಂದೊಳ್ಳೆ ವಾಕ್ ಮಾಡೋದಿದೆಯಲ್ಲ, ಸಖತ್ ಒಂಥರ ರಿಫ್ರೆಶಿಂಗು, ರಿಜುನೇಟಿಂಗು, ರೀಚಾರ್ಜಿಂಗ್ ಆಗಿರುತ್ತೆ. ಸೊ ಚೆನ್ನಾಗಿತ್ತು. ಇವತ್ತು ವಾಪಸ್ ಮನೆಗೆ ಹೊರಟಿದ್ದೀವಿ. ಸೊ ನಾನು ಬೆಳಗ್ಗೆ ನನ್ನ ರೊಟೀನ್ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ಇವತ್ತಿನ ವ್ಲಾಗ್ ಮಾಡಿದೆ, ತೋರಿಸ್ದೆ. ಅದಾದಮೇಲೆ
ಅವಾಗ ಹಿಂಗೆಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ತಿಂಡಿ ತಿಂದಿದ್ದು ಎಲ್ಲ ಆಯಿತು. ಅದಾದ್ಮೇಲೆ ಸಾಕಷ್ಟು ಬ್ಯುಸಿಯಾಗಿ ಹೋದೆ, ಬ್ಯಾಂಕ್ ಕೆಲಸ, ಹೊರಗಡೆ ಕೆಲಸ, ಅದು ಇದು ಏನೇನೋ ಇತ್ತು. ಸೊ ಅದೆಲ್ಲ ಓಡಾಡಿಕೊಂಡು ಮುಗಿಸ್ಕೊಂಡು ಇವಾಗ ಸ್ವಲ್ಪ ಫ್ರೀ ಆದೆ. ಸೊ ಇವಾಗ ನಾನು ಮುಗಿಸೋಣ ಅಂತ ಅಂದ್ಕೊಂಡೆ. ಮಾರ್ನಿಂಗ್ ರುಟೀನ್ ತೋರಿಸೋ ಉದ್ದೇಶ ಇಷ್ಟೇ ಇರುತ್ತೆ. ಒಂದೇನು ಅಂತಂದರೆ, ಮುಖ್ಯವಾಗಿ ನೋಡಿದಾಗ ಈ ಥರದ ವೀಡಿಯೋಗಳನ್ನ ನೋಡಿದಾಗ ಮೋಟಿವೇಟ್ ಆಗ್ತೀವಿ, ನಾವು ಕೂಡ ಮಾಡಬೇಕು ಅನ್ನೋದೊಂದು ಬರುತ್ತೆ. ಇನ್ನೊಂದು, ಹೇಗೆ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡಾಗ ನಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ. ಆ ಒಂದು ಉದ್ದೇಶದಿಂದ ನಾನು ತೋರಿಸಿದ್ದು. ಒಂದು ಎರಡು ಮೂರು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆ ಬೇಗ ಎದ್ದು ಕೆಲಸಗಳು ಮಾಡಬೇಕು ಅಂತಿದ್ದಾಗ, ಅಂದರೆ ಸಪೋಸ್ ನಾವು 6 ಗಂಟೆಗೆ ಏಳಬೇಕು ಅಂತಿದ್ದರೆ, ಒಂದು 10 ನಿಮಿಷ 15 ನಿಮಿಷ ಮುಂಚೆ ಹೇಳೋ ಅಭ್ಯಾಸ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ, ಆ 10 15 ನಿಮಿಷ ಅದು ನಮ್ಮದಾಗಿರುತ್ತೆ. ಸೊ ನಾವು ಆವಾಗ ಒಂಥರ ಲೇಸಿಯಾಗಿ ಒಂದು ಕಡೆ ಕೂತ್ಕೋಬೇಕು, ನಮ್ಮನ್ನು ನಾವು ಕೆಲಸ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಅವಕಾಶ ಸಿಗತ್ತೆ. ನಾವಿನ್ನೂ 6 ಗಂಟೆಗೆ ಇರಬೇಕು ಅಂತಿದ್ರೆ, 6 ಗಂಟೆಗೆ ಇದ್ರೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗೋದು ಅಥವಾ ಇನ್ಯಾವುದೇ ಕೆಲಸಕ್ಕೆ ಹೋಗಿ ತಕ್ಷಣ ಕೆಲಸ ಶುರು ಮಾಡ್ಬೇಕಾಗಿ ಬರುತ್ತೆ. ಆದರೆ ಒಂದು 10 15 ನಿಮಿಷ ಮುಂಚೆ ಎದ್ದಾಗ ಏನಾಗುತ್ತೆ ಅಂದರೆ, ಓಕೆ ಈ 15 ನಿಮಿಷ ಇದು ನನಗೆ, ನಾನು ಲೇಸಿಯಾಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನನ್ನ ಒಂಥರ ಏನಂತಾರೆ ಇಡೀ ದೇಹನ ಈ ಒಂದು ಕೆಲಸಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ, ಓಕೆ ಮನಸ್ಸನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅಥವಾ ಒಂದು 15 ನಿಮಿಷ ಟೈಮ್ ಇದ್ದಾಗ ಏನಾಗುತ್ತೆ ಅಂದರೆ, ನಿಧಾನಕ್ಕೆ ಒಂದು ಲೋಟ ಬಿಸಿನೀರು ಕುಡಿಯೋದು ಅಥವಾ ಇನ್ನೇನೇ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋ ಅಭ್ಯಾಸ ಇಟ್ಕೊಂಡಿದ್ರು, ಒಬ್ಬೊಬ್ರದ್ದು ಒಂದೊಂದಿರುತ್ತೆ. ಸೊ ಅದು ಮಾಡೋದಕ್ಕೂ ಕೂಡ ಟೈಮ್ ಸಿಗುತ್ತೆ. ಹಾಗೆಯೇ ಎದ್ದ ತಕ್ಷಣ ನಮಗೆ ಟೈಮ್ ಇದ್ದಾಗ ನಾವು ಒಂದು ಬಿಸಿನೀರು ಒಂದು ಲೋಟ ಕುಡಿಯೋದಿದ್ರು ಕೂಡ ಆರಾಮಾಗಿ ಕೂತ್ಕೊಂಡು ಒಂದು ಕಡೆ ನಮ್ಮದೇ ಒಂದು ಪೇಸಲ್ಲಿ ನಮ್ಮದೇ ಒಂದು ನಮಗೆ ಅಂತ ಇರೋ ಟೈಮಲ್ಲಿ ಕುಡಿದು ನಾವು ಹೇಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ಓಕೆ ನಾವು ಬೆಳಗ್ಗೆ ಎದ್ದು ಒಂದು ನೀರು ಕುಡಿಯೋಕೆ ಕೂಡ ಪುರ್ಸೊತ್ತಿಲ್ಲ ಅನ್ನೋ ಥರ ಮಾಡ್ಕೊಂಡಿಲ್ಲ ಅನ್ನೋದು ಒಂದಿರುತ್ತೆ. ಓಕೆ ನಮಗೆ ನಾವು ಸಾಕಷ್ಟು ಟೈಮ್ ಕೊಟ್ಟಿದ್ದೀವಿ, ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ಅಂತ ಆದಮೇಲೆ ನೆಕ್ಸ್ಟ್ ಕೆಲಸಕ್ಕೆ ಹೋದಾಗ ಏನು ಅಂದರೆ, ಒಂಥರ ಓಕೆ ಮಾಡಬೇಕು ಅನ್ನೋದು ಒಂದು ಮನಸ್ಸಿರುತ್ತೆ. ಅದು ಎದ್ದ ತಕ್ಷಣ ಹೋದರೆ ಹಾಗೆ ಆಗೋದಿಲ್ಲ. ಹಾಗಾಗಿ ಆ ಒಂದು 10 15 ನಿಮಿಷ ಮುಂಚೆ ಹೇಳೋ ಅಭ್ಯಾಸ ಇದೆಯಲ್ಲ, ಅದು ನನಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾನು ಯಾವ ಟೈಮಿಗೆ ಹೇಳಬೇಕು ಅಂತ ಅಂದ್ಕೊಂಡಿರ್ತೀನಿ ಅದಕ್ಕಿಂತ ಒಂಚೂರು ಮುಂಚೆ ಅಲಾರಾಮ್ ಇಟ್ಕೊಂಡಿರ್ತೀನಿ. ಸೊ ಒಂಥರ ಲೇಸಿಯಾಗಿ ಎದ್ದು ಬಂದು ರೆಡಿ ಆಗ್ತೀನಿ ದಿವಸಕ್ಕೆ. ಇನ್ನೊಂದು, ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಪ್ಲ್ಯಾನ್ ಮಾಡ್ಕೊಳ್ಳೋದು, ಅಡುಗೆ ವಿಷಯಕ್ಕಿರ್ಬೋದು ಅಥವಾ ಇನ್ಯಾವುದೇ ವಿಷಯಕ್ಕಿರ್ಬೋದು, ನಾಳೆಗೆ ನಾವು ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಅಂತಂದರೆ ಹಿಂದಿನ ದಿವಸನೇ ಪ್ಲ್ಯಾನ್ ಮಾಡೋ ಅಭ್ಯಾಸ ಇಟ್ಕೊಳ್ಳಿ. ಉದಾಹರಣೆಗೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡಬೇಕು ಅಂತಿದ್ರೆ ನನ್ನ ವಿಷಯದಲ್ಲಿ ಅದು ಹಂಗಾಗುತ್ತೆ. ಹಾಗಾಗಿ ನಾನು ಅದನ್ನು ಹೇಳ್ತಾ ಇದ್ದೀನಿ, ನಿಮ್ದು ಯಾವುದೇ ಇದ್ರೂ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಇದ್ದಾಗ ನನ್ನ ವಿಷಯದಲ್ಲಿ ಈ ಥರ ಇದ್ದಾಗ ನಾನು ಏನು ಮಾಡ್ತೀನಿ, ತರಕಾರಿ ಇದೆಯಾ, ತಿಂಡಿಗೆ ಏನೆಲ್ಲ ಸಾಮಗ್ರಿಗಳಿದೆ, ಅಕಸ್ಮಾತ್ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಈ ಥರದ್ದು ಏನಾರು ಮಾಡ್ಕೋಬೇಕಾ. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಹಿಂದಿನ ದಿವಸನೇ ನಾನು ಇಟ್ಕೊಂಡಿರ್ತೀನಿ. ಸೊ ಹಂಗಾಗಿ ಏನಾಗುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ನನಗೆ ಯೋಚನೆ ಮಾಡೋ ಕೆಲಸ ಇರೋದಿಲ್ಲ. ಅದು ಒಂದು ಕೆಲಸ, ಪ್ಲ್ಯಾನ್ ಮಾಡ್ಕೊಂಡಾಗ ಯೋಚನೆ ಮಾಡೋ ಕೆಲಸ ಇಲ್ಲಿದ್ದಾಗ ಕೈಕಾಲು ಚುರುಕಾಗ್ಬಿಡುತ್ತೆ, ಕೆಲಸಗಳಾಗುತ್ತೆ. ಆ್ಯಂಡ್ ಇನ್ನೊಂದು, ಬೆಳಗ್ಗೆ ಹೊತ್ತು ಬೇಗ, ಇನ್ನೊಂದು ನಮ್ಮ ಮನಸ್ಸಿಗೆ ನಾವು ಸಮಾಧಾನ ಕೊಟ್ಕೋಬೇಕಾದೇನು ಅಂತಂದರೆ, ಬೆಳಗ್ಗೆ ಬೇಗ ಎದ್ದು ಕೆಲಸಗಳು ಮುಗಿಸ್ಕೊಂಡಾಗ ಆ ಇಡೀ ದಿವಸ ನಮ್ಗೆ ಉಳಿಯುತ್ತೆ. ಬೇರೆ ಇನ್ನೇನೇ ನಾವು ಮಾಡಬೇಕು ಅಂದರೂ ಕೂಡ ನಮಗೆ ಒಂದು ಅವಕಾಶ ಇರುತ್ತೆ ಅಂತ ಹೇಳಿ, ಅದು ಕೂಡ ಒಂದು ಮನಸ್ಸಿಗೆ ನಾವು ನಮಗೆ ನಾವೇ ಉತ್ತರ ಕೊಟ್ಕೋಬೇಕು, ಸಮಾಧಾನ ಹೇಳ್ಕೋಬೇಕು. ಆವಾಗ ಏನಾಗುತ್ತೆ, ಬೆಳಗಿನ ಒಂದು 2 3 ಅವರ್ಸ್ ಏನಿರುತ್ತಲ್ಲ ಅದು ತುಂಬ ಫ್ರೂಟ್ಫುಲ್ ಆಗಿರುತ್ತೆ. ಆಮೇಲೆ ಒಂಥರ ಅಂದರೆ ನಾವು ಅಂದ್ಕೊಂಡಿದ್ದ ಹಾಗೆ ದಿನ ಶುರುವಾಗುತ್ತೆ, ಅಂದ್ಕೊಂಡಿದ್ದ ಹಾಗೆ ಕೆಲಸಗಳಾಗುತ್ತೆ, ರಿಸಲ್ಟ್ ಕೂಡ ಬರುತ್ತೆ. ಸೊ ಇದು ಒಂದಿಷ್ಟು ಚಿಕ್ಕ ಪುಟ್ಟ ವಿಷಯಗಳನ್ನ ಹೇಳಬೇಕು ಅಂತ ಅನ್ನಿಸ್ತು. ಆಮೇಲೆ ಇನ್ನೊಂದು ಏನು ಅಂತಂದರೆ, ಪ್ಲ್ಯಾನ್ ಮಾಡೋದು ಒಂದು, ಇನ್ನೊಂದೇನು ಅಂತಂದರೆ ಪ್ರಿಪೇರ್ಡ್ನೆಸ್, ಅಂದರೆ ನಮ್ಮ ಮನಸ್ಸು ನಾವು ಒಂದು ರೀತಿ ತಯಾರು ಮಾಡಿಟ್ಕೊಳ್ಳೋದು. ನಾಳೆ ದಿವಸ ಇಷ್ಟೆಲ್ಲ ಇದೆ, ಇದೆಲ್ಲದನ್ನು ನಾನು ಮಾಡ್ತೀನಿ, ಯಾವುದನ್ನು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಅಯ್ಯೋ ನಾನೇ ಮಾಡಬೇಕಾ, ಯಾಕೆ ಇಷ್ಟೊಂದಿದೆ, ನನಗೆ ಯಾಕೆ ಇದೆಲ್ಲ ಬರುತ್ತೆ, ಅಯ್ಯೋ ದಿನ ನಾನು ನಾನೇ ಮಾಡ್ತೀನಿ, ಬೇರೆಯವರೆಲ್ಲ ಆರಾಮಾಗಿರ್ತಾರೆ, ಈ ಥರದ್ದೆಲ್ಲ ಆಲೋಚನೆಗಳು ಬರೋದಿಲ್ಲ. ಸೊ ಆ ಪ್ರಿಪೇರ್ಡ್ನೆಸ್ ಅಂದರೆ ನಮ್ಮ ಮನಸ್ಸನ್ನು ನಾವು ಒಂದು ಏನು ಟ್ರೈನ್ ಮಾಡಿ ಇಟ್ಕೊಂಡಾಗ, ಓಕೆ ಬೆಳಗ್ಗೆ ಎದ್ದು ಆಟೋಮೆಟಿಕ್ಕಾಗಿ ಕೈ ಕಾಲುಗಳು ಓಡ್ಕೊಂಡು ತಮ್ಮ ತಮ್ಮ ನಡೆದಾಡ್ಕೊಂಡು ಕೆಲಸ ಮಾಡಿಕೊಂಡು ಏನೇನು ಪ್ಲ್ಯಾನ್ ಇರುತ್ತೋ ಅಕಾರ್ಡಿಂಗ್ಲಿ ಆಗ್ತಾ ಹೋಗುತ್ತೆ. ಆ ಪ್ರಿಪೇರ್ಡ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ನಾವು ಹೇಳ್ಕೊಡೋದು. ಆಮೇಲೆ ಡಿಸಿಪ್ಲೀನ್ ಇದ್ದಾಗ ಏನಾಗುತ್ತೆ ಅಂದರೆ, ಡಿಸಿಪ್ಲೀನ್ ಇದ್ದಾಗ ಏನಾಗುತ್ತೆ ಅಂದರೆ ಎಲ್ಲವುದು ಆಯಾ ಟೈಮಿಗೆ ಕೆಲಸ ಇರ್ಬೋದು, ಆಯಾ ಜಾಗ ವಸ್ತುಗಳಿರ್ಬೋದು, ಎಲ್ಲವೂ ಆಗ್ತಾ ಹೋಗುತ್ತೆ. ಆವಾಗ ನಮಗೆ ಒಂದು ರೀತಿ ಖುಷಿ ಇರುತ್ತೆ, ಚೆನ್ನಾಗಿ ಕಳೀತು ದಿವಸ ಇವತ್ತು, ಅಥವಾ ಎದ್ದ ತಕ್ಷಣ ಒಂದು ಗೊಂದಲ ಇರಲಿಲ್ಲ, ನನಗೊಂದು ನಿಮಗೂ ಒಂದು ಕಡೆ ಕೂತ್ಕೊಂಡು ಒಂದು ಲೋಟ ಕಾಫಿ ಕುಡಿಯೋಕ್ಕೆ ಟೈಮ್ ಸಿಗಲಿಲ್ಲ, ಒಂದು ಲೋಟ ನೀರು ಕುಡಿಯೋಕ್ಕೆ ಟೈಮ್ ಸಿಗಲಿಲ್ಲ, ಈ ಥರದ ಕಂಪ್ಲೇಂಟ್ಗಳಿರಲ್ಲ, ಅಥವಾ ಒಂದು ಸೆಲ್ಫ್ ಪಿಟಿನೆಸ್ ಏನಿರುತ್ತಲ್ಲ, ಅಯ್ಯೋ ನನಗೆ ಹಿಂಗೆ ನಾನೇ ನನಗೆ ಕಷ್ಟಗಳು ಬರ್ತಿದೆಯೇನೋ, ನನಗೆ ತೊಂದರೆ ಆಗ್ತಿದೆಯೇನೋ, ಈ ಥರದ್ದೆಲ್ಲ ಕೂಡ ಹೊರಟೋಗ್ಬಿಡತ್ತೆ. ಈ ಥರದ ನೆಗೆಟಿವ್ ಥಾಟ್ಸು, ಸೆಲ್ಫ್ ಪಿಟಿ, ಇದೆಲ್ಲ
ಎಲ್ಲದೂ ಹೋದಾಗ ಮನಸ್ಸು ಉಲ್ಲಾಸವಾಗಿರುತ್ತೆ. ಹಾಗಾಗಿ ಡಿಸಿಪ್ಲಿನ್ಡ್ ಆಗಿರೋದು, ಪ್ಲ್ಯಾನ್ ಮಾಡ್ಕೊಳ್ಳೋದು, ಪ್ರಿಪೇರ್ಡ್ನೆಸ್ಸು ಇದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಗ ಮಾರ್ನಿಂಗ್ ರೊಟೀನ್ ಅಥವಾ ದಿನದ ಇನ್ಯಾವುದೇ ರೊಟೀನ್ ಇರ್ಬೋದು, ಏನೇ ಮಾಡ್ತಿರ್ತೀವಲ್ಲ ಅದು ಒಂದು ಒಳ್ಳೆ ಏನಂತಾರೆ, ಎಸ್ಪೆಷಲಿ ಮಾರ್ನಿಂಗ್ ರೊಟೀನು ಒಂದು ಒಳ್ಳೆ ಸ್ಟಾರ್ಟ್ನ ಕೊಡುತ್ತೆ ದಿನಕ್ಕೆ ಅಂತ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ಹಾಗೆಯೇ ನಮ್ಮ ಆರೋಗ್ಯ ನಾವು ನೋಡ್ಕೊಳ್ಳೋ ದೃಷ್ಟಿಯಿಂದ ವಾಕಿಂಗ್ ಮಾಡೋದಿರ್ಬೋದು, ಯೋಗ ಇರ್ಬೋದು, ಇನ್ಯಾವುದೇ ಥರದ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು, ಅದಕ್ಕೂ ಕೂಡ ಸಮಯ ಕೊಡೋದು ಅಷ್ಟೇ ಮುಖ್ಯ ಆಗುತ್ತೆ. ದಿನ ಒಂದು ವಾರದಲ್ಲಿ 4-5 ಸತಿನಾದ್ರೂ ಕನಿಷ್ಠ ಪಕ್ಷ ಮಾಡೋದು. ದಿನ ಮಾಡೋಕ್ಕಾದ್ರೆ ತುಂಬಾ ಏನಂತಾರೆ ಗ್ರೇಟ್ ಅದು, ಆಗಲ್ಲ ಅಂದರೆ ಅಟ್ಲೀಸ್ಟ್ 4-5 ಸತಿನಾದ್ರೂ ಮಾಡೋವಂಥದ್ದು ಈ ಥರದ್ದೆಲ್ಲ ಕೂಡ ಇಟ್ಕೋಬೇಕಾಗತ್ತೆ. ಸೊ ಇಷ್ಟು ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಹಾಗೆಯೇ ಉಪಯುಕ್ತವಾಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಹತ್ರ ಎಷ್ಟೊಂದು ಜನ ನೀವು ಶೇರ್ ಮಾಡ್ಕೋತಿರ್ತೀರ ಅದೇ ಆ ಮೆಸೇಜ್ಗಳನ್ನ ನೋಡಿದಾಗ, ಹಾಗೆಯೇ ನನಗೆ ಏನು ಅನಿಸುತ್ತೋ ಅದನ್ನು ಒಂದು ಹೇಳಬೇಕು ಅಂತ ಅನಿಸ್ತು. ಹಾಗಾಗಿ ಈ ವ್ಲಾಗ್ನ ಮಾಡಿದೆ. ಸೊ ಈ ವ್ಲಾಗ್ ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನ ಮರಿಬೇಡಿ, ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ಎದ್ದು ಶೂಟ್ ಮಾಡಿಕೊಂಡು ಮಾರ್ನಿಂಗ್ ರುಟೀನ್ ಮಾಡಿದ್ದೊಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಆಫ್ಟರ್ ಲಾಂಗ್ ಟೈಮ್ ನಾನು ಶೂಟ್ ಮಾಡಿದ್ದು ಬೆಳಗ್ಗೆ ಬೆಳಗ್ಗೆ ಎದ್ದು. ಸೊ ಹಾಗಾಗಿ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋನ ಶೇರ್ ಮಾಡಿ. ನಂತರನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಹಾಗೆಯೇ ಇನ್ನೊಬ್ಬ ಫ್ರೆಂಡ್ಗೂ ಕೂಡ ಈ ವಿಡಿಯೋ ನೋಡೋದ್ರಿಂದ ಹೆಲ್ಪ್ ಆಗ್ಬೋದೇನಲ್ವಾ. ಸೊ ಇಷ್ಟು ಹೇಳ್ತಾ ಸಿಗೋಣ ಇನ್ನೊಂದು ಸುಂದರವಾದಲ್ಲಾಗಲಿ. ಅಲ್ಲಿವರೆಗೂ ಧನ್ಯವಾದಗಳು.